ಶಾಂತಿ ನಮ್ಮ ಪ್ರತಿ ಒಂದು ಕಾರ್ಯಕ್ಷೇತ್ರ ಇರ್ಬೋದು ಅಥವಾ ಮಾನಸಿಕ ಕ್ಷೇತ್ರ ಇರ್ಬೋದು ಎಲ್ಲ ಕಡೆಯೂ ಸಹ ಒಂದು ಸಮತೋಲನ ಎನ್ನುವಂಥದ್ದು ಅತ್ಯವಶ್ಯ ಒಂದು ತಾಯಿಗೆ ಎರಡು ಮಕ್ಕಳಿದ್ದಾರೆ ಎರಡೂ ಸಹ ಗಂಡು ಹುಡುಗರು ಅವರಿಬ್ಬರು ಪರಸ್ಪರ ಜಗಳಾಡ್ತಾರೆ ಜಗಳಾಡ್ತಾರೆ ಈಗ ತಾಯಿ ಆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಾಗ ಎರಡೂ ಮಕ್ಕಳಿಗೂ ಒಂದು ಸಮತೋಲನದಲ್ಲಿ ಶಿಕ್ಷಣವನ್ನು ಕೊಡಬೇಕಾಗ್ತದೆ ಅದರಲ್ಲಿ ಹಿರಿಯ ಮಗನನ್ನು ಕರೆದು ಹೇಳ್ತಾಳೆ ನೋಡು ನೀನು ಎಷ್ಟಂದರೂ ಸಹಿತ ಅಣ್ಣ ತಮ್ಮ ನನ್ನ ಬಹಳ ಪ್ರೀತಿಯಿಂದ ನೀನು ನೋಡಬೇಕೋ ಬೇಡು ತಮ್ಮನಿಗೆ ನೀನು ಪ್ರೀತಿ ಕೊಡು ನೀನೊಬ್ಬನೇ ಅಣ್ಣ ಇರೋದು ಸರಿ ಅಣ್ಣನಿಗೆ ನಿಜವಾಗಿ ರಿಯಲೈಸೇಷನ್ ಆಗ್ತದೆ ಇನ್ನು ಮುಂದಕ್ಕೆ ನನ್ನ ತಮ್ಮನಿಗೆ ನಾನು ಚೆನ್ನಾಗಿ ಪ್ರೀತಿ ಕೊಡಬೇಕು ಅದೇ ರೀತಿ ಇನ್ನೊಂದು ಕೋಣೆಗೆ ತಮ್ಮನನ್ನು ಕರೀತಾಳೆ ತಮ್ಮನನ್ನು ಕರೆದು ನಿನಗಿರುವುದೇ ಒಬ್ಬ ಅಣ್ಣ ಆ ಅಣ್ಣನನ್ನು ನೀನು ಎಷ್ಟು ಗೌರವದಿಂದ ಕಾಣಬೇಕು ಅಂತ ಹೇಳಿಕೊಂಡು ಬೇರೆ ಬೇರೆಯಾಗಿ ಕರೆದು ಅಣ್ಣನಿಗೆ ಗೌರವ ಕೊಡು ಅಂತ ಹೇಳ್ಕೊಂಡು ತಮ್ಮನಿಗೆ ಹೇಳ್ತಾಳೆ ತಮ್ಮನಿಗೆ ಪ್ರೀತಿ ಕೊಡುವಂತೆ ಹೇಳಿಕೊಂಡು ಅಣ್ಣನಿಗೆ ಹೇಳ್ತಾರೆ ಇದು ಏನಾಯಿತು ಒಂದು ಕಡೆ ಪ್ರೀತಿ ಒಂದು ಕಡೆ ಗೌರವ ಆವಾಗ ಅಣ್ಣ ತಮ್ಮಂದಿರ ನಡುವೆ ಎಷ್ಟು ಸೌಹಾರ್ದತೆ ಅನೋನ್ಯತೆ ಇದು ಬೆಳೀಲಿಕ್ಕೆ ಪ್ರಾರಂಭ ಆಯಿತು ಅಂದರೆ ತಾಯಿಯಾದವಳು ಎರಡೂ ಮಕ್ಕಳನ್ನು ಸಮತೋಲನದಲ್ಲಿ ಬೆಳೆಸಬೇಕಾಗ್ತದೆ ಇಬ್ಬರನ್ನು ಒಗ್ಗೂಡಿಸಬೇಕಾದರೂ ಸಹಿತ ಸಮತೋಲನ ಬೇಕು ಅದರ ಜೊತೆಗೆ ನಮ್ಮ ಶರೀರದಲ್ಲಿ ಸಹಿತ ನಾವು ನೋಡ್ಬೋದು ಹತ್ತು ಹತ್ತು ಕೆ ಜಿದ್ದು ಎರಡು ಮೂಟೆ ಇದೆ ಅದನ್ನು ನೀವು ಎರಡೂ ಕೈಯಿಂದ ಎತ್ತಿದರೆ ನಿಮ್ಮ ಶರೀರಕ್ಕಷ್ಟೇ ತಾಕತ್ತಿದೆ ಸಾಮರ್ಥ್ಯ ಇದೆ ಎತ್ತಬೋದು ನಾವು ಆದರೆ ಒಂದು ಮೂಟೆ ನಲವತ್ತು ಕೆ ಜು ಒಂದು ಮೂಟೆ ಎರಡು ಕೆ ಜು ಅಂತ ಹೇಳಿಕೊಂಡು ನೀವು ಶರೀರವನ್ನು ಸೊಟ್ಟಾಗಿ ಹಿಡ್ಕೊಂಡು ಒಂದು ಕಡೆ ಭಾರ ಒಂದು ಕಡೆ ಹಗುರ ಇಟ್ಕೊಂಡ್ರೆ ಎಲ್ಲಿಯಾದರೂ ನರ ಉಳುಕುವಂಥ ಸಂಭವ ಬರ್ತದೆ ಅಂದರೆ ದೇಹದಲ್ಲಿ ಸಹಿತ ಒಂದು ಕೆಲಸ ಕಾರ್ಯವನ್ನು ಮಾಡುವಾಗಲೂ ಒಂದು ಸಮತೋಲನ ಬೇಕು ಇನ್ನೂ ಒಂದು ಕ್ಷಣ ಯೋಚನೆ ಮಾಡಿದರೆ ನಾವು ಮಾಡುವ ಕೆಲಸದಲ್ಲಿ ಹಾಲು ಜೋರಾಗಿ ಬೆಂಕಿ ಇಟ್ಟು ಒಮ್ಮೆಲೆ ಕಾಯಿಸಿದರೆ ಅದು ಸೀದು ಹೋಗ್ತದೆ ಅಥವಾ ಸಣ್ಣ ಬೆಂಕಿಯಲ್ಲಿ ಇಟ್ಟುಬಿಟ್ರೆ ಹಾಲು ಕೆಟ್ಟೋಗ್ತದೆ ಜೋರಾಗಿಯೂ ಇಡುವಂಗಿಲ್ಲ ಸಣ್ಣಗೆ ಬೆಂಕಿಯಲ್ಲೂ ಇಡುವಂಗಿಲ್ಲ ಹದವಾಗಿ ಬೆಂಕಿ ಇದ್ದಾಗ ಹದವಾಗಿ ಹಾಲನ್ನು ಕಾಯಿಸುವಂಥದ್ದು ಅಲ್ಲಿನ ಒಂದು ಸಮತೋಲನ ಇದೆ ಅದೇ ರೀತಿ ನಮ್ಮ ಜೀವನ ಕ್ಷೇತ್ರಕ್ಕೆ ಬಂದಾಗ ಒಂದು ಕಡೆ ಕುಟುಂಬವನ್ನು ಸಂಭಾಲನೆ ಮಾಡಬೇಕು ಮತ್ತೊಂದು ಕಡೆ ಸಂಪಾದನೆಯ ಒಂದು ಜವಾಬ್ದಾರಿಯ ಸ್ಥಾನವನ್ನು ಸಂಭಾಲನೆ ಮಾಡಬೇಕು ಸಂಪಾದನೆ ಬೇಕಾದಷ್ಟಿತ್ತಂದರೆ ಅಲ್ಲಿ ಸಂಪಾದನೆ ಮಾಡಿ ಹಣವನ್ನು ಗಳಿಸಿ ಕುಟುಂಬಕ್ಕೆ ತಂದು ಕುಟುಂಬವನ್ನು ಪಾಲನೆ ಪೋಷಣೆ ಮಾಡುವಂಥ ಜವಾಬ್ದಾರಿ ಒಂದು ಕಡೆ ಕುಟುಂಬ ಇನ್ನೊಂದು ಕಡೆ ಸಂಪಾದನೆಯ ಜವಾಬ್ದಾರಿ ಇದು ಎರಡೂ ಕಡೆಯೂ ಸಹಿತ ಅವನು ಸಮವಾಗಿ ಒಂದು ಪ್ರಾಮುಖ್ಯತೆಯನ್ನು ಕೊಡಬೇಕಾಗ್ತದೆ ಕುಟುಂಬದ ಒಂದು ಹೊರೆಯನ್ನು ಚಿಂತೆಯನ್ನು ಅವನು ಸಂಪಾದನೆ ಫೀಲ್ಡಿಗೆ ತಗೊಂಡು ಹೋಗಬಾರ್ದು ಅಥವಾ ಸಂಪಾದನೆ ಫೀಲ್ಡಲ್ಲಿ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇರ್ಬೋದು ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ಬೋದು ಅಲ್ಲಿಯ ಚಿಂತೆಯನ್ನು ಅಲ್ಲಿಯ ಟೆನ್ಷನನ್ನು ಅವನು ತಂದು ಮನೆಯೊಳಗೆ ತರುವಂತಿಲ್ಲ ಮನೆಯಲ್ಲಿ ಮನೆಯ ಮಾಲೀಕನಾಗಿ ಚೆನ್ನಾಗಿ ಜವಾಬ್ದಾರಿಯನ್ನು ನಿಭಾಯಿಸಬೇಕು ಸಂಬಂಧವನ್ನು ನಿಭಾಯಿಸಬೇಕು ಇನ್ನು ಸಂಪಾದನೆ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅಷ್ಟೇ ಹಣವನ್ನು ಸಹಿತ ಸಂಪಾದನೆ ಮಾಡಬೇಕು ಒಂದು ವೇಳೆ ಒಬ್ಬ ಪೊಲೀಸ್ ಡ್ಯೂಟಿಯನ್ನು ಇದ್ದಾನೆ ಪೊಲೀಸ್ ಕರ್ತವ್ಯವನ್ನು ಪೊಲೀಸ್ ಕರ್ತವ್ಯ ಮಾಡುವಾಗ ಪೊಲೀಸ್ ಡ್ರೆಸ್ಸ ಹಾಕ್ಕೊಂಡು ಗನ್ನೆಲ್ಲ ಹಿಡ್ಕೊಂಡು ಅವನ ಅಲ್ಲಿಯ ಕರ್ತವ್ಯವನ್ನು ಚೆನ್ನಾಗಿ ನಿಭಾಯಿಸಬೇಕು ಆದರೆ ಅದೇ ಡ್ರೆಸ್ ಅದೇ ಗನ್ನನ್ನು ತಗೊಂಡು ಬಂದು ಮನೆಯಲ್ಲಿ ಮಕ್ಕಳ ಮುಂದೆ ಗನ್ನು ತೋರಿಸಿ ಅವನು ಶಿಕ್ಷಣ ಕೊಡಲಿಕ್ಕೆ ಶುರು ಮಾಡಿದರೆ ತನ್ನ ಪೊಲೀಸನ ಹಾಗೇ ಅವರಿಗೆ ಜೋರು ಮಾಡುವಂತಹ ಘಡಸ ಧ್ವನಿಯಲ್ಲಿ ಮಾತನಾಡುವಂತಹ ಅಭ್ಯಾಸವನ್ನು ಇಟ್ಕೊಂಡ್ರೆ ಅವನ ಕುಟುಂಬ ಇಂಬ್ಯಾಲೆನ್ಸ್ ಆಗ್ತದೆ ಆದ್ದರಿಂದ ವರ್ಕ್ ಫೀಲ್ಡಲ್ಲಿ ಏನು ಜವಾಬ್ದಾರಿ ಇದೆ ಅದು ವರ್ಕ್ ಫೀಲ್ಡಲ್ಲಿ ಚೆನ್ನಾಗಿ ನಿಭಾಯಿಸಬೇಕು ಮನೆಗೆ ಬಂದಾಗ ಅವನು ಮನೆಯ ಮಾಲೀಕ ನಾನು ಮನೆಯ ಯಜಮಾನ ಅಂತ ತಿಳ್ಕೊಂಡು ಅಲ್ಲಿ ತನ್ನ ಜವಾಬ್ದಾರಿಯನ್ನು ಕರೆಕ್ಟಾಗಿ ನಿಭಾಯಿಸಬೇಕಾಗ್ತದೆ ಎಲ್ಲಿ ಹೋದರೂ ಸಹಿತ ಈ ರೀತಿ ನಮ್ಮ ಜೀವನದಲ್ಲಿ ಸಮತೋಲನ ಬೇಕು ಮಕ್ಕಳನ್ನು ಬೆಳೆಸುವಾಗ ಅವರಿಗೆ ಬರೀ ಯಾವಾಗಲೂ ಎದ್ರು ಕುಂತರು ಜೋರು ಮಾಡೋದು ಕೋಲು ಹಿಡ್ಕೊಂಡೇ ಶಿಕ್ಷಣ ಕೊಡೋದು ಒಂದು ಎರಡು ಹೊಡೆದೇ ಶಿಕ್ಷಣ ಕೊಡೋದು ಈ ರೀತಿಯೂ ಮಾಡಲಿಕ್ಕೆ ಹೋಗಬಾರ್ದು ಅವರಿಗೆ ಶಿಕ್ಷಣವೂ ಕೊಡಬೇಕು ಲಾಫುಲ್ಲಾಗಿರಲಿಕ್ಕೂ ಕಲಿಬೇಕು ಜೊತೆಗೆ ಪ್ರೀತಿನೂ ಕೊಡಬೇಕು ನೀವು ಪ್ರೀತಿಯನ್ನು ಕೊಡಿ ಸತ್ಯವಾದ ನಿಸ್ವಾರ್ಥವಾದ ಅವರ ಕಲ್ಯಾಣಕ್ಕೋಸ್ಕರ ನೀವು ಪ್ರೀತಿಯನ್ನು ಕೊಡಿ ಪ್ರೀತಿ ಕೊಟ್ಟಾಗ ನೀವು ಜೋರಲ್ಲಿ ಹೇಳುವಂತಹ ಶಿಕ್ಷಣವನ್ನು ಅಥವಾ ನಿಯಮವನ್ನು ಅಥವಾ ಒಂದು ಮರ್ಯಾದೆಯನ್ನು ಆ ಮಕ್ಕಳು ಚೆನ್ನಾಗಿ ಸ್ವೀಕಾರ ಮಾಡ್ತಾರೆ ಅಂದರೆ ಒಂದು ಕಡೆ ಲಾನೂ ಇರಬೇಕು ಇನ್ನೊಂದು ಕಡೆ ಲವ್ ಇರಬೇಕು ಲಾ ಮತ್ತು ಲವ್ ಎರಡರಲ್ಲಿ ಸಮತೋಲನ ಇದ್ದಾಗ ಆ ಮಕ್ಕಳ ವ್ಯಕ್ತಿತ್ವದಲ್ಲಿ ಒಂದು ಪರಿಪೂರ್ಣತೆಯನ್ನು ನಾವು ತರುವಂತೆ ಅವರನ್ನು ಬೆಳೆಸಲಿಕ್ಕೆ ಸಾಧ್ಯವಿದೆ ಇದೇ ರೀತಿ ಈ ಶರೀರಕ್ಕೆ ಬಂದರೆ ಶರೀರದಲ್ಲಿ ಸಹಿತ ನಾವು ಸಮತೋಲನವನ್ನು ಕಾಯ್ಕೊಳ್ಬೇಕು ಹೇಗೆ ಅಂತಂದರೆ ಒಂದು ಕಡೆ ಶರೀರ ಒಂದು ಕಡೆ ಆತ್ಮ ಅಂದರೆ ಶರೀರಕ್ಕೆ ನಾವು ಊಟ ಮಾಡಿಸ್ತೀವಿ ಇದಕ್ಕೆ ಒಳ್ಳೆ ವಿಟಮಿನ್ಸ್ ಇರುವಂಥ ಊಟವನ್ನು ಕೊಡ್ತೀವಿ ವ್ಯಾಯಾಮ ಮಾಡ್ತೀವಿ ವಾಕಿಂಗ್ ಮಾಡ್ತೀವಿ ಇದಕ್ಕೆ ನಿದ್ರೆ ಬೇಕು ಶರೀರಕ್ಕೆ ಎಷ್ಟು ಗಮನ ಕೊಡ್ತೀವೋ ಅದೇ ರೀತಿ ಸಮಾನಾಂತರವಾಗಿ ಆತ್ಮನಿಗೂ ಅಷ್ಟೇ ಗಮನ ಕೊಡಬೇಕು ಅಂದರೆ ಆತ್ಮನಿಗೇನು ಬೇಕು ಆತ್ಮದಲ್ಲೇ ಮನಸ್ಸಿರುವುದು ಆತ್ಮದಲ್ಲೇ ಬುದ್ಧಿ ಇರುವುದು ಆತ್ಮದಲ್ಲೇ ಸಂಸ್ಕಾರ ಇರೋದು ಆದ್ದರಿಂದ ಆತ್ಮಕ್ಕೆ ಒಳ್ಳೆಯ ಶಕ್ತಿ ಕೊಡುವಂತಹ ನಾವು ಆಲೋಚನೆಗಳನ್ನು ಊಟದ ರೂಪದಲ್ಲಿ ಫುಡ್ ರೂಪದಲ್ಲಿ ಕೊಡಬೇಕು ಪಾಸಿಟಿವ್ ಥಾಟ್ಸ್ ಎಲಿವೇಟೆಡ್ ಥಾಟ್ಸ್ ಅಥವಾ ಒಳ್ಳೆಯ ಆಧ್ಯಾತ್ಮಿಕ ಚಿಂತನೆಗಳು ಉತ್ಸಾಹ ಧೈರ್ಯ ದೃಢತೆಯನ್ನು ತುಂಬುವಂತಹ ಆಲೋಚನೆಗಳು ಸಕಾರಾತ್ಮಕವಾದಂಥ ಆಲೋಚನೆಗಳು ಇದನ್ನು ಆತ್ಮನಿಗೆ ಊಟದ ರೂಪದಲ್ಲಿ ನಾವು ಕೊಡಬೇಕು ಇನ್ನು ಶರೀರಕ್ಕೆ ಹೇಗೆ ನಾವು ವ್ಯಾಯಾಮ ಕೊಡ್ತೀವಿ ಅದೇ ರೀತಿ ಮಾನಸಿಕವಾಗಿ ನಾವು ಎಕ್ಸಸೈಸ್ ಅಂತಂದರೆ ಮೆಡಿಟೇಷನ್ ಮನಸ್ಸಿನ ಆಲೋಚನೆಯನ್ನು ಯಾವ ಸಮಯದಲ್ಲಿ ಎಲ್ಲಿ ನಾವು ಆಲೋಚನೆಯನ್ನು ಏಕಾಗ್ರತೆಗೊಳಿಸಬೇಕು ಎಷ್ಟು ಹೊತ್ತು ನಾವು ಏಕಾಗ್ರತೆಗೊಳಿಸಬೇಕು ಯಾವ ವಿಚಾರದಲ್ಲಿ ಏಕಾಗ್ರತೆಗೊಳಿಸಬೇಕು ಆ ರೀತಿ ಮನಸ್ಸನ್ನು ಕೆಲವು ಕ್ಷಣಕಾಲ ಆತ್ಮಸ್ವರೂಪದಲ್ಲಿ ಪರಮಾತ್ಮನ ಚಿಂತನೆಯಲ್ಲಿ ಯಾವಾಗ ಬೇಕಾವಾಗ ಎಷ್ಟೊತ್ತು ಬೇಕು ಅಷ್ಟೊತ್ತು ಏಕಾಗ್ರತೆಗೊಳಿಸುವಂತಹ ಒಂದು ಟೆಕ್ನಿಕ್ ಒಂದು ವಿಧಿ ಏನಿದೆ ಅದು ಮಾನಸಿಕವಾದಂತಹ ವ್ಯಾಯಾಮ ಅದೇ ರೀತಿ ಶಾರೀರಿಕವಾಗಿ ನಾವು ವಾಕಿಂಗು ಹೋಗ್ತೀವಿ ಒಳ್ಳೆಯ ಪರಿಸರ ಸಮಾಧಾನಕರವಾದ ವಾತಾವರಣ ತಂಗಾಳಿ ಅಥವಾ ಸೂರ್ಯನ ಬಿಸಿಲು ಇದು ಶರೀರದ ಆರೋಗ್ಯಕ್ಕೆ ಎಷ್ಟು ಪ್ರಮುಖನೋ ಅಷ್ಟೇ ಪ್ರಮುಖ ಮಾನಸಿಕ ಆರೋಗ್ಯಕ್ಕೆ ಒಳ್ಳೆಯ ಸಕಾರಾತ್ಮಕ ಯೋಚನೆಗಳಿರುವ ವಾತಾವರಣ ಸತ್ಸಂಗದಲ್ಲಿ ನಮ್ಮನ್ನು ಕಳಿಬೇಕು ಸತ್ಸಂಗಕ್ಕೆ ನಾವು ಕಾಲಿಡುವಾಗಲೇ ಒಳ್ಳೆಯ ಒಂದು ಶಾಂತಿಯ ಅಲೆಗಳು ಅಲ್ಲಿ ಹರಡ್ತಾ ಇರ್ತದೆ ಆದ್ದರಿಂದ ಹೇಗೆ ಶರೀರದ ಒಂದು ಆರೋಗ್ಯಕ್ಕೆ ಎಷ್ಟು ಗಮನ ಕೊಡ್ತೀವೋ ಆತ್ಮಿಕ ಆರೋಗ್ಯ ಮಾನಸಿಕ ಆರೋಗ್ಯಕ್ಕೂ ನಾವು ಅಷ್ಟೇ ಸಮಾನವಾಗಿ ನಾವು ಸಮಯವನ್ನು ಕೊಟ್ಟರೆ ಸಮಾನವಾಗಿ ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟರೆ ನಮ್ಮ ಜೀವನದಲ್ಲಿ ನಾವು ಆರೋಗ್ಯವಂತರಾಗಿ ಐಶ್ವರ್ಯವಂತರಾಗಿ ಆಯುಷ್ಯವಂತರಾಗಿ ನಮ್ಮ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯವಿದೆ ಈಗ ಒಂದು ಕಾರು ಇದೆ ಕಾರಿಗೂ ನಾವು ಪ್ರಾಮುಖ್ಯತೆ ಕೊಡಬೇಕು ಕಾರನ್ನು ನಡೆಸುವಂತಹ ಡ್ರೈವರಿಗೂ ಪ್ರಾಮುಖ್ಯತೆಯನ್ನು ಕೊಡಬೇಕು ಅಥವಾ ಕಾರಿಗೆ ನೀವು ಒಳ್ಳೆಯ ಬಣ್ಣವನ್ನು ಕೊಟ್ಟಿದ್ದೀರಿ ಒಳ್ಳೆಯ ಸರ್ವಿಸ್ ಮಾಡಿಸಿದ್ದೀವಿ ಅಥವಾ ಚೆನ್ನಾಗಿ ಓಡ್ತಾ ಇದೆ ಬೇಕಾದಂಗೆತ್ತಿಗೆ ಡಿಸೈಲು ಎಲ್ಲ ಮಾಡ್ತಿದ್ದೀವಿ ಆದರೆ ಡ್ರೈವರನ್ನು ನಿರ್ಲಕ್ಷ್ಯ ಮಾಡಿದರೆ ಆದ್ದರಿಂದ ಡ್ರೈವರಿಗೂ ಸಂಬಳ ಕೊಡಬೇಕು ಅವನಿಗೂ ಊಟ ಬೇಕು ಅವನಿಗೂ ಸಹಿತ ಚಹಾ ಬೇಕು ಎರಡಕ್ಕೂ ಆಗಿ ನಾವು ಗಮನ ಕೊಟ್ಟರೆ ಆವಾಗ ಕಾರು ಎಲ್ಲಿ ಓಡಬೇಕು ಎಷ್ಟು ದೂರದಲ್ಲಿ ಹೋಗಬೇಕು ಯಾವ ಸ್ಥಳಕ್ಕೆ ನಾವು ತಲುಪಬೇಕು ಕರೆಕ್ಟಾಗಿ ತಲುಪಬಲ್ಲದು ಒಂದು ವೇಳೆ ನೀವು ಕಾರಿಗೆ ಗಮನ ಕೊಟ್ಟಿದ್ರಿ ಡ್ರೈವರನ್ನು ನಿರ್ಲಕ್ಷ್ಯ ಮಾಡಿದರೆ ಇದು ನಡೆಯೋದಿಲ್ಲ ಅಥವಾ ಡ್ರೈವರಿಗೆ ಗಮನ ಕೊಟ್ಟಿದ್ದೀವಿ ಕಾರನ್ನು ನಿರ್ಲಕ್ಷ್ಯ ಮಾಡಿದರೆ ಅದು ನಡೆಯಂಗಿಲ್ಲ ಯಾಕೆಂದರೆ ಒಂದು ವೇಳೆ ಒಂದು ಪರ್ಸೆಂಟ್ ಜಾಸ್ತಿ ಪ್ರಾಮುಖ್ಯತೆ ನಾವು ಡ್ರೈವರಿಗೇ ಕೊಡಬೇಕಾಗ್ತದೆ ಡ್ರೈವರ್ ಒಂದು ವೇಳೆ ಕಾರ್ ಕೆಟ್ಟು ಹೋದರೂ ಸಹಿತ ಬುದ್ಧಿವಂತ ಡ್ರೈವರ್ ಏನು ಮಾಡ್ತಾನೆ ಅವನು ಕಾರನ್ನು ಮತ್ತೆ ರಿಪೇರಿ ಮಾಡಿ ತನ್ನ ಬುದ್ಧಿಶಕ್ತಿಯನ್ನು ಬಳಸಿ ಕಾರನ್ನು ನಡೆಸ್ ನಡೆಸಿಕೊಂಡು ಹೋಗಬಲ್ಲ ಡ್ರೈವರ್ ತಲೆನೇ ಕೆಟ್ಟೋದ್ರೆ ಏನು ಮಾಡ್ತೀರಿ ಕಾರು ಕೊಲ್ಯಾಪ್ಸ್ ಡ್ರೈವರು ಕೊಲ್ಯಾಪ್ಸ್ ಆದ್ದರಿಂದ ನಮ್ಮ ಜೀವನದಲ್ಲಿ ಈ ಒಂದು ಇಂಬ್ಯಾಲೆನ್ಸ್ ಏನಿದೆ ಅದು ಲೈಫಿನಲ್ಲಿ ಅನೇಕ ತರಹದ ಒಂದು ಸಮಸ್ಯೆಗಳು ಬರಲಿಕ್ಕೆ ಕಾರಣ ಗೊತ್ತಾಯಿತು ಮನುಷ್ಯ ಯಾವಾಗಲೂ ಎಷ್ಟು ಸದ್ಗುಣ ಸಂಪನ್ನನಾಗಿರಬೇಕು ಮಾನಸಿಕ ಆರೋಗ್ಯ ಎಷ್ಟು ಸಶಕ್ತವಾಗಿರ್ತದೋ ಆವಾಗ ಶಾರೀರಿಕ ಆರೋಗ್ಯನೂ ಸಹಿತ ಅಷ್ಟೇ ಸಶಕ್ತವಾಗಿರ್ತದೆ ಇವತ್ತು ಎಪ್ಪತ್ತೆರಡು ಪರ್ಸೆಂಟೇಜ್ ರೋಗ ಬರಲಿಕ್ಕೆ ಕಾರಣ ನಮ್ಮ ಮನಸ್ಸು ಸೈಕೋಸೆಮೆಟಿಕ್ ಡಿಸೀಸಸ್ ಅಂತ ಹೇಳ್ಕೊಂಡು ಕರೀತಾರೆ ಒಂದೊಳ್ಳೆ ನಮ್ಮ ಆತ್ಮಿಕ ಸ್ಥಿತಿ ಮಾನಸಿಕ ಸ್ಥಿತಿಯನ್ನು ಇಟ್ಕೊಂಡ್ರೆ ಶರೀರದಲ್ಲಿ ಆವಾಗ ಒಳ್ಳೆಯ ಹೀಲಿಂಗ್ ಪ್ರಚೋದನೆಗಳು ಅಥವಾ ಹೀಲಿಂಗ್ ವೈಬ್ರೇಷನ್ ಅಥವಾ ಹೆಲ್ದಿ ವೈಬ್ರೇಷನ್ ಮನಸ್ಸು ಶೀತಲವಾಗಿದೆ ಶಾಂತವಾಗಿದೆ ಸ್ವಸ್ಥಿತಿಯಲ್ಲಿದೆ ಒಳ್ಳೆ ಸಮಾಧಾನದಲ್ಲಿದ್ದೀನಿ ಆತ್ಮ ಸ್ವಧರ್ಮದಲ್ಲಿದ್ದೀನಿ ಶಾಂತ ಸ್ವರೂಪದಲ್ಲಿದ್ದೀನಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವಾಗ ಪ್ರೀತಿಯಲ್ಲಿ ಶಾಂತಿಯಲ್ಲಿ ಸಮಾಧಾನದಲ್ಲಿ ನಾವು ಮಾಡ್ತಾ ಇದ್ದರೆ ಶರೀರದ ಒಳಗಡೆ ಹೀಲಿಂಗ್ ವೈಬ್ರೇಷನ್ ಅಥವಾ ಹೆಲ್ದಿ ವೈಬ್ರೇಷನ್ ಹರಡ್ತಾ ಇರ್ತದೆ ನಮ್ಮ ಕಾರ್ಯ ಜಗತ್ತೂ ಹೆಲ್ದಿ ಮಾನಸಿಕ ಸ್ಥಿತಿನೂ ಹೆಲ್ದಿ ಶಾರೀರಿಕ ಅವಸ್ಥೆಯೂ ಸಹಿತ ಹೆಲ್ದಿ ಆಗ್ತದೆ ಅಂದರೆ ಸಮತೋಲನದಿಂದ ಬಹಳಷ್ಟು ನಮಗೆ ಆಶೀರ್ವಾದ ಅಥವಾ ಕಾರ್ಯ ಸಫಲತೆ ಸಹಜವಾಗಿ ಪ್ರಾಪ್ತಿಯಾಗ್ತದೆ ಆದರೆ ಇವತ್ತು ಮನುಷ್ಯನ ಪರಿಸ್ಥಿತಿ ಏನಾಗಿದೆ ತಕ್ಷಕಸ್ಯ ವಿಷಮ್ದಂತೆ ಮಶ್ಚಿಕ ಯಾಸ್ಯ ಮಸ್ತಕೆ ವೃಶ್ಚಿಕಸ್ಯ ವಿಷಮ ಪುಚ್ಚೆ ಸರ್ವಾಂಗೆ ದುರ್ಜನಸ್ಯ ಚ ಅಂತ ಹೇಳಿ ಅಂದರೆ ತಕ್ಷಕ ಅಂದರೆ ಹಾವು ಹಾವಿಗೆ ಹಲ್ಲಿನಲ್ಲಿ ಮಾತ್ರ ವಿಷ ಜೇನ್ನೊಣಕ್ಕೆ ತಲೆಯಲ್ಲಿ ವಿಷ ಚೇಳಿಗೆ ಕೊಂಡಿಯಲ್ಲಿ ವಿಷ ಆದರೆ ದುರ್ಜನರಿಗೆ ಮೈತುಂಬ ವಿಷ ಇದು ಹಿರಿಯರು ಎಷ್ಟು ಅನುಭವದಿಂದ ಈ ಮಾತನ್ನು ತಿಳಿಸಿದ್ದಾರೆ ಈ ಹಾವಿಗೆ ಹಲ್ಲನ್ನು ತೆಗೆದು ಬಿಟ್ಟರೆ ಹಾವೇನು ಡೇಂಜರ್ ಅಲ್ಲ ಏನೂ ಭಯ ಇಲ್ಲ ಹಲ್ಲು ವಿಷದ ಹಲ್ಲು ಹೋಯ್ತು ನಾವು ನಿರ್ಭಯವಾಗಿ ಹಾವಿನ ಜೊತೆಗಿರ್ಬೋದು ಚೇಳು ಕೊಂಡಿಯನ್ನು ಕಟ್ ಮಾಡಿದರೆ ಮತ್ತೆ ಚೇಳು ಏನು ವಿಷಕಾರಿಯಲ್ಲ ವಿಷ ಇರುವುದೆಲ್ಲ ಕೊಂಡಿಯಲ್ಲಿ ಹಾಗಾದರೆ ದುರ್ಜನರಿಗೆ ಮೈ ತುಂಬ ವಿಷ ಏನನ್ನು ಕಟ್ ಮಾಡಬೇಕು ಅವನು ಕಣ್ಣಲ್ಲಿಯೂ ವಿಷವನ್ನು ಕಾರ್ತಾನೆ ಬಾಯಲ್ಲಿಯೂ ವಿಷಪೂರಿತವಾದಂತಹ ಮಾತನ್ನಾಡ್ತಾನೆ ಮನಸ್ಸಿನಲ್ಲಿಯೂ ಟಾಕ್ಸಿಕ್ ಥಾಟ್ಸ್ ವಿಷಪೂರಿತವಾದಂಥ ಆಲೋಚನೆಗಳು ದ್ವೇಷ ಈರ್ಷೆ ಆದ್ದರಿಂದ ಈ ವರ್ತಮಾನ ಸಮಯದಲ್ಲಿ ಮನುಷ್ಯನಲ್ಲಿ ಸುಖದ ಸಾಧನಗಳಿದ್ದರೂ ಸುಖ ಇಲ್ಲ ಎಲ್ಲ ವಿಜ್ಞಾನದ ಸೌಕರ್ಯಗಳಿದ್ದರೂ ಸಹಿತ ಅವನು ತೃಪ್ತಿಯಲ್ಲಿಲ್ಲ ಯಾಕೆ ಅಂತಂದರೆ ಅವನು ಒಳಗಿರುವಂತಹ ವಿಷ ಎಲ್ಲೇ ತನಕ ದೂರ ಮಾಡೋದಿಲ್ವೋ ಅಲ್ಲೇ ತನಕ ಈ ಭೌತಿಕ ಸುಖದ ಸಾಧನಗಳಿಂದ ಅವನು ಸುಖ ಪಡೀಲಿಕ್ಕೆ ಸಾಧ್ಯವಿಲ್ಲ ಅಂದರೆ ಜೀವನದಲ್ಲಿ ಇಂಬ್ಯಾಲೆನ್ಸ್ ಆಯಿತು ಅವನು ಶಾರೀರಿಕವಾಗಿ ವ್ಯವಸ್ಥೆ ಇದೆ ಆದರೆ ಮಾನಸಿಕವಾಗಿ ವಿಷಪೂರಿತ ಇದ್ದರೂ ಸಹಿತ ವ್ಯಕ್ತಿ ತನ್ನ ಜೀವನದಲ್ಲಿ ಸಮಾಧಾನದಲ್ಲಿ ತೃಪ್ತಿಕರವಾಗಿ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯವಿಲ್ಲ ಅಂದರೆ ಪ್ರತಿಯೊಂದು ವಿಚಾರವನ್ನು ತಗೊಂಡಾಗಲೂ ಸಹಿತ ಅಲ್ಲಿ ಒಂದು ಸಮತೋಲನ ಇದನ್ನು ನಾವು ಕಾಯ್ಕೊಳ್ಳೇಬೇಕು ಈಗ ಎಷ್ಟು ಕೆಲವರು ಕೆಲಸ 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 ಅಂತಾರೆ ಮಾಡಬೇಕು ಕೆಲಸ ಯಾಕೆಂದರೆ ನಾವೆಲ್ಲ ಕಾಯಕ ಯೋಗಿಗಳು ಈ ಜಗತ್ತಿರೋದೇ ಕರ್ಮ ಜಗತ್ತು ನಾವು ಬಂದಿರುವುದೇ ಕೆಲಸ ಮಾಡಲಿಕ್ಕೆ ಆತ್ಮ ಯಾವಾಗ ಈ ಶರೀರದ ಒಳಗಡೆ ಪ್ರವೇಶ ಆಗ್ತದೋ ಅಂದಿನಿಂದ ಇಂದಿನವರೆಗೂ ಸಹಿತ ನಮ್ಮ ಕರ್ಮ ಇಂದ್ರಿಯಗಳು ಇರುವುದೇ ಕರ್ಮ ಮಾಡಲಿಕ್ಕೆ ಸರಿ ಕರ್ಮ ಮಾಡೋಣ ಆದರೆ ಕೆಲಸ ಮಾಡ್ತಾ 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 ತನ್ನ ವೈಯಕ್ತಿಕ ಉನ್ನತಿ ವೈಯಕ್ತಿಕ ಶಾಂತತೆ ವೈಯಕ್ತಿಕ ಒಂದು ಸಮತೋಲನತೆ ಸಮತೋಲನತೆಯನ್ನು ಕಳ್ಕೊಳ್ಳುವ ಹಾಗೆ ಅವನು ಕೆಲಸ ಮಾಡೋದಲ್ಲ ಎಷ್ಟು ಕೆಲಸದಲ್ಲಿ ನಾವು ಮುಳುಗ್ತೀವೋ ಎಷ್ಟು ಬ್ಯುಸಿಯಾಗ್ತೀವೋ ಎಷ್ಟು ಮನಪೂರ್ವಕವಾಗಿ ಅದನ್ನು ಪೂರ್ಣಗೊಳಿಸಲೇಬೇಕನ್ನುವಂಥ ಛಲದಲ್ಲಿ ನಾವು ಮುಳುಗಿರ್ತೀವೋ ಅಷ್ಟೇ ಸಹಜವಾಗಿ ಆ ಕರ್ಮದಿಂದ ನಮಗೆ ಅತೀತಾಗಲಿಕ್ಕೂ ಸಹಿತ ಗೊತ್ತಿರಬೇಕು ಕೆಲಸವನ್ನು ಮಾಡಬೇಕು ಯಾವಾಗ ಬೇಕಾವಾಗ ಕೆಲಸದಿಂದ ಹೊರಬರಲಿಕ್ಕೂ ಸಹಿತ ನಮಗೆ ಗೊತ್ತಿರಬೇಕು ಎಷ್ಟು ಬ್ಯುಸಿಯಾಗಿರ್ತೀವೋ ಅಷ್ಟೇ ಈಸಿಯಾಗಲಿಕ್ಕೂ ನಮಗೆ ಗೊತ್ತಿರಬೇಕು ಎಷ್ಟು ಬ್ಯುಸಿ ಬ್ಯುಸಿ ಅಂತ ಮುಳುಗಿರ್ತೀವೋ ಅಷ್ಟೇ ನಮಗೆ ಲೀಸರಾಗಿ ಫ್ರೀ ಆಗಿ ಒಂದು ಐದು ನಿಮಿಷ ಹತ್ತು ನಿಮಿಷ ಎಲ್ಲದರಿಂದ ನಿರ್ಲಿಪ್ತವಾಗಿ ನಮ್ಮನ್ನು ನಾವು ರಿಲ್ಯಾಕ್ಸ್ ಮಾಡಿಕೊಳ್ಳುವಂತಹ ಶಕ್ತಿನೂ ಟೆಕ್ನಿಕ್ಕನ್ನು ನಾವು ತಿಳ್ಕೊಳ್ಳೇಬೇಕು ಇಲ್ಲ ನಮ್ಮ ಜೀವನದಲ್ಲಿ ನಾವು ಯಾವುದೋ ಕೆಲಸವನ್ನು ಒಳ್ಳೆಯದನ್ನು ಮಾಡಲಿಕ್ಕೆ ಹೋಗಿ ನಮಗೆ ಅದರಿಂದ ಕೆಟ್ಟದ್ದು ಸಂಭವ ಆಗುವಂತಹ ಲಕ್ಷಣ ಇದೆ ಅಥವಾ ಕೆಟ್ಟದ್ದು ಒಳ್ಳೆಯದಾಗುವ ಬದಲು ನಮಗೆ ಎಷ್ಟು ಬೇಕಷ್ಟು ಸಫಲತೆ ನಮಗೆ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಹೇಗೆ ನಾವು ಇನ್ನೊಂದು ಸಮತೋಲನತೆಯನ್ನು ನಾವು ಪರಿಗಣಿಸ್ಬೋದು ಎಷ್ಟು ನಾವು ನಗ್ನಗ್ತಾ ಇರ್ತೀವೋ ಎಷ್ಟು ಹಸನ್ಮುಖಿಯಾಗಿರ್ತೀವೋ ಅಷ್ಟೇ ಗಂಭೀರತೆಯೂ ಬೇಕು ಅಂದರೆ ನಗುವುದಂತ ಹೇಳಿಕೊಂಡು ಹಂಗೆ ಅಂತ ನಗ್ತಾ ಇದ್ದರೂ ನಡೆಯೋಂಗಿಲ್ಲ ಯಾವ ಸಮಯದಲ್ಲಿ ನಗಬೇಕು ಕೆಲವು ಸಂದರ್ಭದಲ್ಲಿ ಗಂಭೀರತೆ ಅಂದರೆ ಹಸನ್ಮುಖತೆ ಮತ್ತು ಗಂಭೀರತೆ ಇದು ಎರಡರಲ್ಲಿ ಸಹಿತ ಸಮತೋಲನತೆ ನಮ್ಮ ಜೀವನದಲ್ಲಿ ನಾವು ಇಟ್ಕೋಬೇಕು ಈ ರೀತಿ ಪ್ರತಿ ಹೆಜ್ಜೆ ಹೆಜ್ಜೆಗೂ ನಮ್ಮ ಕೆಲಸದಲ್ಲಿ ನಮ್ಮ ಸಂಬಂಧದಲ್ಲಿ ನಮ್ಮ ಶಾರೀರಿಕ ಕ್ರಿಯೆಯಲ್ಲಿ ಜವಾಬ್ದಾರಿಯನ್ನು ನಿಭಾಯಿಸುವಾಗ ನಮ್ಮ ವರ್ಕ್ ಫೀಲ್ಡಲ್ಲಿ ಎಲ್ಲ ಕಡೆಯೂ ಸಹಿತ ಒಂದು ಕಡೆ ರಿಲೇಷನ್ಶಿಪ್ ಇನ್ನೊಂದು ಕಡೆ ರೆಸ್ಪಾನ್ಸಿಬಿಲಿಟಿ ಇದು ಎರಡನ್ನೂ ಸಹಿತ ನಾವು ಸಮದೂಗಿಸಿಕೊಂಡು ಹೋದಾಗ ಮಾತ್ರ ನಮ್ಮ ಜೀವನದಲ್ಲಿ ನನ್ನ ವ್ಯಕ್ತಿತ್ವಕ್ಕೆ ಎಷ್ಟು ಬೆಲೆ ಇದೆ ಅಂತ ಹೇಳಿಕೊಂಡು ಗುರುತಿಸಲ್ಪಡ್ತದೆ ತಕ್ಕಡಿಯಲ್ಲಿ ಮುಳ್ಳು ನೇರವಾಗಿ ನಿಂತಾಗ ವಸ್ತುವಿನ ಭಾರ ನಿರ್ಧರಿಸಲ್ಪಡ್ತದೆ ವಸ್ತುವಿನ ಬೆಲೆ ನಿರ್ಧರಿಸಲ್ಪಡ್ತದೆ ಅದೇ ರೀತಿ ನಮ್ಮ ಜೀವನದಲ್ಲಿ ಎರಡನ್ನೂ ನಾವು ನಿಭಾಯಿಸ್ತಾ ಇರುವಾಗ ನಮ್ಮ ಆಂತರಿಕ ಸ್ಥಿತಿ ಎಷ್ಟು ಏಕರಸವಾಗಿರ್ತದೋ ಎಷ್ಟು ಸಮಾಧಾನ ಚಿತ್ತದಲ್ಲಿರ್ತೀವೋ ಎಷ್ಟು ತೃಪ್ತಿಕರವಾಗಿರ್ತೀವೋ ಆವಾಗ ನಮ್ಮ ಜೀವನದ ಬೆಲೆ ನಿರ್ಧರಿಸಲ್ಪಡ್ತದೆ ನನ್ನ ವೆಯ್ಟ್ ಅಥವಾ ನನ್ನ ಬೆಲೆ ಇದು ಸಹಜವಾಗಿ ನಿರ್ಧರಿಸಲ್ಪಡ್ತದೆ ಆದ್ದರಿಂದ ಎಲ್ಲಿ ಬ್ಯಾಲೆನ್ಸ್ ಇದೆಯೋ ಅಲ್ಲಿ ಬ್ಲೆಸ್ಸಿಂಗ್ಸ್ ಪ್ರಾಪ್ತಿಯಾಗ್ತದೆ ಕೊನೆಯದಾಗಿ ನಮ್ಮಲ್ಲಿ ದಿಲ್ ಮತ್ತು ದಿಮಾಗ್ ಅಂದರೆ ನಮಗೆ ಒಂದು ಕೆಲಸವನ್ನು ಮಾಡಬೇಕಾದರೆ ಬಹಳ ಜ್ಞಾನನೂ ಬೇಕು ಅನುಭವನೂ ಬೇಕು ತಿಳುವಳಿಕೆನೂ ಬೇಕು ಬಹಳ ಸಮಯದ ಒಂದು ಪ್ರ್ಯಾಕ್ಟೀಸ್ ನಮ್ಮ ಹತ್ರ ಇತ್ತು ಅಂದರೆ ಅನುಭವ ಎಕ್ಸ್ಪೀರಿಯೆನ್ಸ್ ನಮ್ಮ ಹತ್ರ ಇತ್ತು ಅಂತಂದರೆ ಆವಾಗ ನಮಗೆ ಕೆಲಸ ಮಾಡಲಿಕ್ಕೆ ಸಹಜ ಆಗ್ತದೆ ಈ ನಾಲೇಜ್ ಏನಿದೆ ನಾಲೇಜಿನ ಜೊತೆ ಜೊತೆಗೆ ನನಗೆಲ್ಲ ಗೊತ್ತಿದೆ ನಾನೆಲ್ಲ ತಿಳ್ಕೊಂಡಿದ್ದೀನಿ ನಾನು ಎಲ್ಲನೂ ಮಾಡಬಲ್ಲೆ ಅನ್ನುವಂತಹ ನಾಲೇಜಿನ ಜೊತೆ ಜೊತೆಗೆ ದಿಲ್ ಬೇಕು ಅಂದರೆ ಪ್ರೀತಿ ನಾವು ಕೆಲಸವನ್ನು ನನಗೆಲ್ಲ ಗೊತ್ತು ಅಂತ ಹೇಳ್ಕೊಂಡು ಮಾಡ್ಕೊಂಡು ಹೋದರೂ ನಡೆಯೋಂಗಿಲ್ಲ ಕೆಲಸ ಮಾಡುವಾಗ ಅಷ್ಟೇ ಹೃದಯಪೂರ್ಣವಾಗಿ ನಾವು ಕೆಲಸವನ್ನು ಮಾಡಬೇಕಾಗ್ತದೆ ಅಂದರೆ ತಿಳುವಳಿಕೆನೂ ಬೇಕು ಹೃದಯಪೂರ್ಣವಾಗಿ ಕೆಲಸ ಮಾಡುವಂತಹ ಅರ್ಪಿತ ಭಾವನೆಯಲ್ಲಿ ಕೆಲಸ ಮಾಡುವಂತಹ ಮನೋಭಾವನೆ ಬೇಕು ಇದು ಎರಡು ಬ್ಯಾಲೆನ್ಸ್ ಇದ್ದಾಗ ನಾವು ಮಾಡುವಂಥ ಕೆಲಸ ಹತ್ತು ಜನರಿಗೆ ನೂರಾರು ಜನರಿಗೆ ಅದು ಖುಷಿಯನ್ನು ತರಬಲ್ಲದು ಹಾಗಾಗಿ ಹಿಂದಿನ ಕಾಲದಲ್ಲಿ ರಾಜಕುಮಾರರಿಗೆ ತರಬೇತಿಯನ್ನು ಗುರುಕುಲದಲ್ಲಿ ಕೊಡ್ತಿದ್ರು ರಾಜ್ಕುಮಾರ್ ಅಂದ ಕೂಡಲೇ ನನಗೆಲ್ಲ ಗೊತ್ತು ನಾನು ಮುಂದಕ್ಕೆ ರಾಜ ಆಗ್ತೀನಿ ಅವನಿಗೆ ಒಂದು ಬುದ್ಧಿಯ ಬಲ ಅವನ ಹತ್ರ ವಿಶೇಷವಾದಂತಹ ಒಂದು ಅಧಿಕಾರ ಬಲ ಸ್ಥಾನಬಲ ಎಲ್ಲ ನೆನಪು ಮಾಡಿಕೊಂಡು ಅವನು ಬಹಳ ಖುಷಿಯಲ್ಲಿ ಇರ್ತಾನೆ ಆದರೆ ಅವನ ಗುರುಕುಲದಲ್ಲಿ ಅವನು ಸೇವಕನಾಗಿ ಕೆಲಸ ಮಾಡಬೇಕಾಗ್ತದೆ ನಾಳೆ ವಿಶ್ವ ರಾಜ್ಯದ ಮಾಲೀಕನಾಗಬೇಕಾದ್ರೆ ಈಗ ಅವನಿಗೆ ಸೇವಕನಾಗಿ ಬದುಕುವಂತಹ ಕಲೆಯನ್ನು ಅಲ್ಲಿ ಕಳಿಸ್ತಾರೆ ಆದ್ದರಿಂದ ಮಾಲೀಕ ಮತ್ತು ಸೇವಕ ಇದು ಎರಡೂ ಭಾವನೆಯಲ್ಲಿ ಸಮತೋಲನ ಇದ್ದಾಗ ಆ ರಾಜ ಪ್ರಜೆಗಳಿಗೆ ಅತ್ಯಂತ ಸುಖವನ್ನು ನೀಡಬಲ್ಲ ಅತ್ತ ಅತ್ಯಂತ ಉತ್ತಮ ರಾಜ ಅಂತ ಹೇಳಿಕೊಂಡು ಅನಿಸಬಲ್ಲ ಓಂ ಶಾಂತಿ